ಬಹಳ ಮಂದಿ ಶ್ರೀಮಂತರ ಅದಾರ, ನಾಲ್ಕು ನಾಲ್ಕು ಅಂತಸ್ತ ಕಟ್ಟದವರು ಅದಾರ, ಮನೆ ತುಂಬ ಒಡವೆಗಳನ್ನು ಮಾಡಿದವರು ಅದಾರ. ಆದ್ರೆ ಅವ್ರ ಹೆಸರು ನಾಮ ಶೇಷ ಆಯಿತು. ಇವತ್ತು ಶರಣರು, ಸಂತರು, ಮಹಾನ್ ಮಹಾನ್ ಕವಿಗಳು ಲೋಕಕ್ಕೆ ಉದ್ಧಾರಕ್ಕಾಗಿ ತಮ್ಮ ಸ್ವಾರ್ಥದ ಸುಖ ಸಂತೋಷ ಬಿಟ್ಟು ನಾಡಿಗಾಗಿ ದುಡಿದವರು ಅವರು ಲೋಕಮಾನ್ಯರಾಗ್ತಾರೆ ಅಂತ. ಅದರೊಳಗೆ ಫಗು ಹೊಳಕಟ್ಟಿಯವರು ಒಬ್ಬರು. ನಮ್ಮ ಜರಗನಹಳ್ಳಿ ಶಿವಶಂಕರ್ ಅವರು ಎಷ್ಟು ಚಂದ ಬರೀತಾರೆ ನೋಡ್ರಿ. ಮರ ದೊಡ್ಡ ಗಿಡ ಕಾಣಿಸ್ತದ, ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ. ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ. ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ಮೂರು ದಿವಸ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಎಷ್ಟು ವರ್ಷ ಗಿಡ ಬದುಕಿರ್ತದ? ದೊಡ್ಡ ಗಿಡ ಅದನ್ನು ಕಡಿದು ತೊಲೆಯನ್ನಾಗಿ ಜಂತಿಯನ್ನಾಗಿ ಮಾಡ್ತೀವಿ. ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ. ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ಮೂರು ದಿವಸ ಸತ್ತ ಮೇಲೆ ಯಾರೂ ಹೆಣ ಇಟ್ಕೊಳ್ಳಂಗಿಲ್ರಿ. ಜೀವಂತಿದ್ದಾಗಲೇ ಎಮ್ ಎಲ್ ಎ, ಎಂ ಪಿ, ದೊಡ್ಡ ಸಾಹುಕಾರ, ದೊಡ್ಡ ಗೌಡ, ದೊಡ್ಡ ಜಮೀನ್ದಾರ, ದೊಡ್ಡ ದೊಡ್ಡ ಹೆಸರುಗಳು ಸತ್ತಾಗ ಈ ದೇಹಕ್ಕೆ ಏನೇನೇನೇನು ಬೆಲೆ ಇಲ್ಲ. ಮನೆ ಮುಂದೆ ಯಾರೇ ಹೋದ್ರೆ ಒಂದು ಜೋಡು ಚಪ್ಪಲ್ ಇಟ್ಕೋತಾರ ಖರೇ, ಹೆಣ ಇಟ್ಕೊಳಂಗಿಲ್ಲ ಯಾರು. ಇಲ್ಲಿ ಚಪ್ಪಲ್ ಬಿಟ್ಟು ಹೋಗ್ತೀವ್ರಿ ಅಂದ್ರೆ ಇಡ್ರಿ ಅಂತಾರ. ಎಲ್ಲಿ ಒಬ್ರು ಸತ್ತಾರ ನಮ್ಮನೆ ಯಾಕೆ ತಂದ್ರೆ ತೊಗೊಂಡೋರ ಕಡೆ ಅಂತಾರ. ಅಷ್ಟು ಜೀವ ಹೋದ ಮೇಲೆ ಈ ದೇಹಕ್ಕೆ ಏನೇನೂ ಬೆಲೆ ಇಲ್ಲ, ಏನೇನೂ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಕವಿ ಗೋವಿಂದ ಪೈ ಬರೀತಾರ. ಹೆಂಗೆ ಬರೀತಾರ ನೋಡ್ರಿ, ಒಂದು ಹಸುವಿಗೆ ಬರೀತಾರ, ಒಂದು ಆಕಳಕ್ಕೆ ಬರೀತಾರ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ. ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ಆ ಆಕಳಿಗೆ ಹಾಡ್ತಾರ ಅವರು, ಆಕಳ ಮನುಷ್ಯ ಹಾಡ್ತದ್ರಿ. ಯಾರಿಗಾದೆಯೋ ಅಪ್ಪ ನೀನು, ನಾವೊಂದು ಹಸು, ನಾವೊಂದು ಆಕಳ, ಇಟ್ರ ಸಗಣಿ ಹಾಕ್ತೀನಿ, ಅದನ್ನು ಒಯ್ದು ಗ್ವಾಡಿಗೆ ತಟ್ಟಿದ್ರೆ ಕುಳ್ಳಾಗ್ತೀನಿ, ಅದನ್ನು ಸುಟ್ಟು ಭಸ್ಮ ಮಾಡಿದ್ರೆ ವಿಭೂತಿ ಆಗ್ತೀನಿ. ನೀ ಯಾರಿಗಾದೆಯೋ ಅಪ್ಪ, ನನ್ನ ತೊಂಡು ಹಲಿಗೆ ಮಾಡ್ತಾರೆ, ನಾ ಸತ್ತರೆ ನನ್ನ ಚರ್ಮ ತೊಂಡು ಚಪ್ಪಲ್ ಮಾಡ್ತಾರೆ. ಎಷ್ಟು ಇದ್ದಾಗನೂ ಉಪಯೋಗ, ಸತ್ತಾಗನೂ ಉಪಯೋಗ, ನೀ ಎದಕ್ಕೆ ಉಪಯೋಗದಿಯೋ ಪುಣ್ಯಾತ್ಮ, ನಿನ್ನ ನೀ ನೋಡಕು ಅಂಥೇಳಿ ಒಂದು ಹಸುವಿನ ಗೀತೆಯನ್ನು ಬರೆದು ಗೋವಿಂದ ಪೈಯವರು ಭಾಳ ಚಂದ ಬರೀತಾರೆ. ಹೌದ್ರಿ, ಅದನ್ನೇ ಹಾಡ್ತಾರೆ ಸಂಪತ್ತಿಗೆ ಸವಾಲದ ಡಾಕ್ಟರ್ ರಾಜ್ಕುಮಾರ್ ಎಮ್ಮಿಗೆ ಹಾಡ್ತಾರ ಅವರು. ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ, ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕು ತಲಿಹರು, ಸದಾ ರೋಷ ಸದಾ ದ್ವೇಷ, ಅದಕ್ಕೆ ಹೀಗಿದೆ ಈ ದೇಶ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಎಷ್ಟು ಜನಪ್ರಿಯ ಆಯ್ತರಪ್ಪ ಇದು ಹಾಡ. ಫಸ್ಟ್ ಟೈಮ್ ಬಾ ರಾಜ್ಕುಮಾರ್ ಹಾಡಿದ ಮೊದಲ ಗೀತೆ. ಅದಕ್ಕಿಂತ ಮೊದಲು ಭಾಳ ಹಳೆಯ ಸಿನಿಮಾದಾಗ ಹಾಡಿದ್ರು. ಆ ಹಾಡ ಹಾಡುವಾಗ ಪಿ ಬಿ ಶ್ರೀನಿವಾಸ್ ಇರಲಿಲ್ಲ, ಜಿ ಉದಯ ಶಂಕರ್ ನಿರ್ದೇಶಕರು, ಪಿ ಬಿ ಶ್ರೀನಿವಾಸ್ ಅವರು ಬರಲಿಲ್ಲ. ಈ ಹಾಡು ನೀವು ಹಾಡ್ರಿ ಅಂದ್ಬಿಟ್ರು ಡಾಕ್ಟರ್ ರಾಜ್ಕುಮಾರ್ ಹಾಡಿ ಮುಂದೆ ಗಾನಗಂಧರ್ವರಾಗಿ ಎಲ್ಲ ಹಾಡುಗಳನ್ನು ಹಾಡಿದರು. ಅದಕ್ಕೆ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಏನು ಮನುಷ್ಯ ಬುದ್ಧಿಜೀವಿ ಬುದ್ಧಿಜೀವಿ ಅಂತ ಹೇಳ್ತೀವಲ್ಲ, ಎಲ್ಲ ಪ್ರಾಣಿಗಳ ಉಪಯೋಗದವ. ಒಂದು ಆಕಳ, ಒಂದು ಎಮ್ಮಿ, ಎಲ್ಲ ಉಪಯೋಗದ. ನಾವು ಯಾಕೆ ಅಷ್ಟು ರಾಕ್ 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 ಅಂತ ಹೇಳಿ ಬಡ್ಕೋತೀವಿ ಅಂತ ಆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು
कूडले मत नम आयर जोक नेनपात्र नम तायर आयर बंदार हिंग की अरवत् वर्षद मुदी आंटद्री अल वंटू अदे लग्न वस्त लग्न गंड हिंडी मत कूत मल बंद नित्ती चंद तण गाड़ी बीसकती गिडद वस्त लग्न गंड हिंडी मत कूत कूत्यी बेलग चलग स्मार्ट सिनिमा नटी गंडंद प्रिय निन्डी जगत का प्रिय निन्डी जगत का अंद आवत् वर्षद मुदिकी ಯಪ್ಪ ತಮ್ಮ ನನ್ನ ಎಮ್ಮಿ ಕಳೆದ 4 ದಿನ ಆಯ್ತು ಅಲ್ಲೆಲ್ಲರೆ ಕಾಣ್ತದೆ ನೋಡು ಅಂದ್ಲಕ್ಕೆ ಜಗತ್ತೆ ಕಾಣ್ತದ ಅಂದ್ರೆ ಎಮ್ಮಿನೂ ಅಲ್ಲೇ ಇದ್ದಿರಬೇಕು ಬದುಕಿಲ್ಲಕ್ಕ ಎಮ್ಮಿ ಕಾಣ್ತದೆ ನೋಡು ಯಪ್ಪ ಅಂದ್ರು ಆ ಅದಕ್ಕೆ ಅಟಕ ಬಿಡ್ಲಿಲ್ಲರಕ್ಕಿ ಅಜ್ಜಿ ಆಯಿ ಬಿಡ್ಲಿಲ್ಲಕ್ಕಿ ಅಷ್ಟೇ ಎಲ್ಲಾ ಟಿವಿ ಹೊಸ ಹಾಡ ಕೇಳಿದ್ಲಕ್ಕಿ ಎಮ್ಮಿ ಮೇಲೆ ಒಂದು ಹಾಡನೇ ಹಾಡಿ ಬಿಟ್ಲಕ್ಕಿ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮಿ ಕಾಣಿಯಾಗಿದೆ ನೆನ್ನೆ ತನಕ ಇದ್ದ ಪ್ರೀತಿ ಎಮ್ಮಿ ಇಲ್ಲವಾಗಿದೆ ಹೇಳದೇನೆ ಕೇಳದೇನೆ ಗೂಟಕ್ಕೆ ತಗೊಂಡು ಹೋಗಿದೆ ಅಂತ ಹೇಳಿ ಒಂದು ಎಮ್ಮಿ ಮೇಲೆ ಹಾಡನೆ ಹಾಡಿ ಬಿಟ್ಲತ್ತ ಅದಕ್ಕೆ ಆಯಿದರು ಬಾಳ ಪಕ್ಕಾರೋ ಅಪ್ಪ ನಮ್ಮ ಬಸವರಾಜ ಮಾಮನಿ ಹೇಳ್ತಿರ್ತಾರ ಹಿಂಗೇ ಒಬ್ಬಕ್ಕೆ ಮುದುಕಿ ಮೊಮ್ಮಗನ ಕರ್ಕೊಂಡು ದವಾಖಾನೆಗೆ ಬಂದ ಮೊಮ್ಮಗನ ಕರ್ಕೊಂಡು ಬಂದ ದವಾಖಾನೆಗೆ ದವಾಖಾನೆಗೆ ಕರ್ಕೊಂಡು ಬರ್ನ ನಮ್ಮ ಡಾಕ್ಟರ್ ಏನಾಗಿದೆ ಬೇ ಅವ ಅಂದ ನನಗೇನಾಗಿದೆ ಅಪ್ಪ ಗುಂಡಕಲ್ಲಿ ಇದ್ದಂಗ ಅದಿನಿ ನನಗೆ ಏನು ದಾಡಿ ಆಗಿಲ್ಲ ನನ್ನ ಮೊಮ್ಮಗಗೆ ಆರಾಮ ಇಲ್ಲ ಅಂದ ಏನಾಗಿದೆ ಅಪ್ಪ ಅಪ್ಪ ಸಂಡ ಸತ್ಯದ ನೋಡು ಅಪ್ಪ ಬೇದಿ ಆಗಿದೆ ಹೌದಾ ಎಷ್ಟು ಸಲ ಆಗಿದೆ ಡಾಕ್ಟರ್ ಅಂದ ಹೊತ್ತ ನಡೆಸಲ ಆಗಿದೆ ಅಪ್ಪ ಅಂದಕ್ಕೆ ಮುದುಕಿ ಹೌದಾ ಹಸಿರು ಹಸಿರದೇನು ಹಳದಿ ಹಳದಿ ಅದ ಅಂದ ಡಾಕ್ಟರ್ ಹಸಿರು ಹಸಿರದೇ ಅಪ್ಪ ಅಂದಕ್ಕೆ ಹೌದಾ ಮತ್ತೇನು ಗಟ್ಟಿ ಏನು ಒಡವಡಕದ ಒಡವಡಕದ ಅಪ್ಪ ಅಂದು ಇನ್ನ ಮುದುಕಿ ಪುಣ್ಯಾರ ರುಚಿ ಹೆಂಗದ ಕೇಳಿಲ್ಲ ಡಾಕ್ಟರ್ ಅಷ್ಟೇ ಕೇಳಿ ಬಿಟ್ಟ ಯವ್ವ ಇದೇನ್ ತಲಿಗೆ ಹಚ್ಕೋಬೇಡ ಯವ್ವ ಅಂದ ಅಪ್ಪ ಅದ್ಯಾಕ ತಲಿಗೆ ಹಚ್ಕೊಳ ಅಪ್ಪ ಅದೇನ ಕೊಬ್ಬರಿ ಎಣ್ಣೆ ಹಚ್ಕೊಳಕ ಅಂದ್ಲತ್ತಕ್ಕೆ ಆ ಅದಕ್ಕೆ ಆಯಿದರು ಬಾಳ ಪಕ್ಕ ಇರ್ತಾರ ಅನ್ನುವಂತ ಮಾತನ್ನ ಹೇಳ್ತಾ ಆ ಶುಗರ್ ಇಲ್ಲ ಬಿಪಿ ಇಲ್ಲ ಬಾಳ ಗಟ್ಟಿ ಫಗು ಹೊಳಕಟ್ಟಿ ಅವರು ಏನೆಲ್ಲ ಮಾಡಿದ್ರು ನೋಡಿ ಆ ಅವರು ಮಾವನ ಪತ್ರವನ್ನ ಓದಿ ವಕೀಲ ವೃತ್ತಿಯನ್ನ ಕಡಿಮೆ ಮಾಡಿ ಈ ವಚನ ಪ್ರಸಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗಿ ಎಲ್ಲರ ಮನೆ ಮನೆಗೆ ಹೋಗಿ ಅವರ ಹಳೆಯ ಪಟ್ಟಿಗೆ ಅವರ ಹಳೆಯ ಸಂದೂಕ ಅದನ್ನೆಲ್ಲ ತೆಗೆದು ವಚನಗಳನ್ನು ವಚನಗಳನ್ನು ತಂದು ಅವರ ವಚನಗಳನ್ನು ಚಂದಗೆ ನೀಟಗೆ ಬರೆಯಕ್ಕೆ ಶುರು ಮಾಡಿದ್ರು ಅವರು ಏನು ಮಾಡ್ತಾರೆ ಅಂತಂದ್ರೆ ಫಗು ಹೊಳಕಟ್ಟಿ ಅವರು ನೆನಪಿಟ್ಕೋರಿ ಅವಾಗ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ ಯಾವುದೇ ಮುದ್ರಣಾಲಯ ಇರಲಿಲ್ಲ ಮಂಗಳೂರಿನೊಳಗೆ ಒಂದೇ ಬಾಷಲ್ ಮಿಷನ್ ಅಂತ ಹೇಳಿ ಕ್ರಿಶ್ಚಿಯನ್ರದ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಇವರು ಫಕೀರಪ್ಪ ಹಳಕಟ್ಟಿ ಅವರು ಫಗು ಹಳಕಟ್ಟಿ ಅವರು ಏನು ಮಾಡಿದ್ರು ಅಂತಂದ್ರೆ ಒಂದು 100 ವಚನಗಳನ್ನು ಬಸವಾದಿ ಶರಣರು ಬರೆದ 100 ವಚನಗಳನ್ನು 500 ರೂಪಾಯಿ ಮುಂಗಡ ಹಣ ಕಟ್ಟಿ ಮಂಗಳೂರಿನ ಒಂದು ಬಾಷಲ್ ಮಿಷನ್ ದವರಿ ಕರೆಸ್ಕಳ ಪತ್ರ ಹಾಕಿ ಕಳಿಸಿದ್ರು